ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮೇಲೂರು ರವಿಕುಮಾರ್ ನಿವಾಸಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಭೇಟಿ. ಶಿಡ್ಲಘಟ್ಟ ತಾಲೂಕಿನ ಮೇಲೂರು ರವಿಕುಮಾರ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಆತ್ಮಸ್ಥೈರ್ಯ ತುಂಬಿದ ಎಚ್ಡಿ ಕುಮಾರಸ್ವಾಮಿ. ನಂತರ ಮಾತನಾಡಿದ ಎಚ್ಡಿ ಕುಮಾರಸ್ವಾಮಿರವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಚುನಾವಣೆ ಸಮೀಪಿಸುತ್ತಿದ್ದಂತೆ ಕೈ ನಾಯಕರಿಗೆ ಜ್ವರ ಶುರುವಾಗುತ್ತದೆ. ಚುನಾವಣೆ ಸಮೀಪಕ್ಕೆ ಬಂದರೆ ಸಾಕು ಬಿಜೆಪಿಯೊಂದಿಗೆ ಒಪ್ಪಂದ ಅಂತಾರೆ, ಆಮೇಲೆ ಮರೆತೋಗ್ತಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದರು. ನಿಷ್ಠಾವಂತ ಕಾರ್ಯಕರ್ತರಾಗಿ ಈ ಭಾಗದ ಸಂಘಟನೆಯಲ್ಲಿ ಸನ್ಮಾನ್ಯ ರವಿ ಅವರ ಕುಟುಂಬದಲ್ಲಿ ನಡೆದಂತ ಒಂದು ಅಹಿತಕರ ಘಟನೆ ಏನಿದೆ, ಕೋವಿಡ್ನ ಅನಾಮತಗಳು ಮತ್ತು ಹಲವಾರು ರೀತಿಯ ಕೆಲವು ಹಿನ್ನೆಲೆಯಲ್ಲಿ ನಾನು ಬರಲಿಕ್ಕಾಗಿರಲಿಲ್ಲ. ಇವತ್ತು ಅವರ ಒಂದು ನೋವೇನಿದೆ, ನಾವ್ಯಾರು ಆ ನೋವನ್ನು ಸರಿಪಡಿಸ್ತಕ್ಕಂಥ ಯಾವುದೇ ಕುಟುಂಬದಲ್ಲಿ ಅಷ್ಟು ಸುಲಭ ಅಲ್ಲ. ಕುಟುಂಬದಲ್ಲಿ ಆದಂಥ ಒಂದು ಭಾವನಾತ್ಮಕವಾದ ಸಂಬಂಧ ಇಟ್ಕೊಂಡಂತ ರವಿ, ಆ ಒಂದು ಘಟನೆ ನಡೆದ ನಂತರ ಸ್ವಲ್ಪ ಜನಸಾಮಾನ್ಯರ ಜೊತೆ ಅವ್ರಿಗೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸಗಳೇನಿದೆ, ದೊಡ್ಡ ಮಟ್ಟದ ಜನರಾಗಿ ಭಾಗದಲ್ಲಿ ಅವರದೇ ಆದಂಥ ಒಂದು ನಾಯಕತ್ವವನ್ನು ಬೆಳೆಸ್ಕೊಂಡಿದ್ದಾರೆ. ಆ ನೋವಿನಿಂದ ಹೊರಗೆ ಬರಲಿಕ್ಕಾಗಿದೆ, ಅವರ ಮನೆಯಿಂದ ಹೊರಗೆ ಬಂದಿರತಕ್ಕಂಥದ್ದೇನಿದೆ, ಆದರೂ ಮನೆಯಲ್ಲಿದ್ದೆ ಅವರ ಕುಟುಂಬ ವರ್ಗದವರು ಅವರ ಪರವಾಗಿ ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಕ್ಕಂಥದ್ದು ಗಮನಿಸ್ತಾ ಇದ್ದೆ. ನಾಳೆಯಿಂದ ಅವರು ಹೊಸ ಒಂದು ಜೀವನವನ್ನು ಪ್ರಾರಂಭ ಮಾಡತಕ್ಕಂಥ ಒಂದು ಸಂದರ್ಭ ಅವರಿಗೆ, ಇಲ್ಲಿಯವರೆಗೆ ಅವ್ರಿಗೆ ಆಗಿರ್ತಕ್ಕಂಥ ನೋವೇನಿದೆ, ಬಹುಶಃ ನೋವಿನ ಹಿನ್ನೆಲೆಯಲ್ಲಿ ಅವ್ರು ಪಟ್ಟಂಥ ಯಾತನೆ ಏನು ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನಾಳೆಯಿಂದ ಅವರು ಪುನಃ ಪಕ್ಷದ ಸಂಘಟನೆಗೆ ಹೊರಗೆ ಇವತ್ತು ಜನಸಾಮಾನ್ಯರಲ್ಲೇ ಆ ನೋವನ್ನು ಮರೆಯತಕ್ಕಂಥದ್ದಕ್ಕೆ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥವ್ರ ಮುಖಾಂತರ ಅವರ ಹಿಂದಿನ ಒಂದು ಚಟುವಟಿಕೆ ಏನು ಇಟ್ಕೊಂಡಿದ್ರು ಅದನ್ನು ಇವತ್ತು ಜನಸಾಮಾನ್ಯರ ಬದುಕಿನ ಜೊತೆಯಲ್ಲಿ ಅವರ ಒಂದು ಮನಸ್ಸಿಗೆ ಶಾಂತಿಯನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲಿ ಸಮಯವನ್ನು ಕಳೆಯಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಲಿಕ್ಕೇನು ಬಂದಿದ್ದೇನೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾನು ಚಿಕ್ಕಬಳ್ಳಾಪುರಕ್ಕೆ ಬಂದಿರತಕ್ಕಂಥದ್ದನ್ನು ತಿಳ್ಕೊಂಬರ್ತೇನೆ. ಸುಮಾರು 1200 ಎಕರೆ ಭೂಮಿಯಲ್ಲಿ ರಾಗಿ ಬೆಳೆದಂಥದ್ದು ಮಲಗಿದೆ, ಬೆಳೆಯೆಲ್ಲ ಇವತ್ತು ನಾಶ ಆಗಿರ್ತಕ್ಕಂಥದ್ದು. ಇಲ್ಲಿ ಸುತ್ತಮುತ್ತ ಈ ಹಳ್ಳಿಯ ಸುಮಾರು 1200 ಎಕರೆ ಭೂಮಿಯಲ್ಲಿ ಬೆಳೆದಂಥ ಉತ್ತಮವಾದಂಥ ರಾಗಿ ಇವತ್ತು ಸಂಪೂರ್ಣ ನಾಶ ಆಗಿರ್ತಕ್ಕಂಥ ಕಣ್ಣಾರೆಯನ್ನು ನೋಡ್ತಾ ಇದ್ದೇವೆ. ಈಗಾಗಲೇ ಮುಖ್ಯಮಂತ್ರಿಗಳು ಒಂದು ಪ್ರವಾಸ ಮಾಡಿದ್ರು, ನಿನ್ನೆ ದಿನ ವಿರೋಧ ಪಕ್ಷದ ನಾಯಕರು ಬಂದಿದ್ದಾರೆ. ನಾನು ಕಳೆದ ಒಂದು ವಾರದಿಂದ ನಿರಂತರವಾಗಿ ಸರ್ಕಾರಕ್ಕೆ ಹೇಳ್ತಾ ಇದ್ದೇನೆ, ಇವತ್ತು ರಾಜ್ಯದಲ್ಲಿ 10 ಲಕ್ಷಕ್ಕೂ ಹೆಚ್ಚಿನ ಒಂದು ಹೆಕ್ಟರ್ ಭೂಮಿಯಲ್ಲಿ ಬೆಳೆ ನಾಶ, ಹಲವಾರು ರೀತಿಯ ಬೆಳೆ ನಾಶ ಆಗಿದೆ. ರಾಗಿ, ಭತ್ತ, ಹತ್ತಿ, ಮೆಣಸಿನಕಾಯಿ, ಕಾಫಿ ಬೆಳೆ, ಅಡಿಕೆ ಬೆಳೆ, ತರಕಾರಿಗಳು, ದ್ರಾಕ್ಷಿ, ಎಲ್ಲ ರೀತಿಯ ಸಮಸ್ಯೆ ಇದೆ. SDRFನ NDRFನ ಗೈಡ್ಲೈನ್ಸ್ ದೂರ ಇಟ್ಟು ಹಾಕಿದ್ರೆ ಇವತ್ತು ಒಣಭೂಮಿನಲ್ಲಿ ಬೆಳೆಯತಕ್ಕಂಥ ಬೆಳೆಗೆ ಅವರು ಕುಂಟೆಗೆ 68 ರೂಪಾಯಿ ಕೊಟ್ಟರೆ ಎಲ್ಲಿಂದ ರೈತರು ಬದುಕ್ತಾರೆ? ಇವತ್ತು ನೀವು ಕೊಡ್ತಕ್ಕಂಥ 10,000, 8,000, 12,000 ಇವತ್ತಿನ ಪರಿಸ್ಥಿತಿಯಲ್ಲಿ ರೈತ ಮತ್ತೆ ಚೇತರಿಸ್ಕೊಳ್ಳಿಕ್ಕಾಗೋದಿಲ್ಲ. ಅದರಿಂದ ನಾನು ಸರ್ಕಾರಕ್ಕೆ ಈಗಲೂ ಸಹ ಒತ್ತಾಯ ಆಗ್ತಾ ಇದ್ದೇನೆ, ಕಳೆದ ಒಂದು ವಾರದಿಂದ ಹೇಳ್ತಾ ಇದ್ದೇನೆ, ನಿಮ್ಮ ಎಲ್ಲ ಗೈಡ್ಲೈನ್ಸ್ನ ದೂರ ಇಟ್ಟು ಸ್ವಲ್ಪ ಲಿಬರಲ್ ಆಗಿ ರೈತನ ಒಂದು ಬದುಕನ್ನು ಕಟ್ಕೊಡ್ಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಇವತ್ತು ಪರಿಹಾರಗಳನ್ನು ಇವತ್ತು ಕೊಡಬೇಕು ಅಂತಕ್ಕಂಥದ್ದು ನಾನು ಆಗ್ರಹ ಪಡಿಸ್ಲಿಕ್ಕೆ ಬಯಸ್ತೇನೆ. ನೆರೆಯ ಪರಿಶೀಲನೆ ಏನಿದೆ, ನೆರೆ ಆಗಿರತಕ್ಕಂಥ ವೀಕ್ಷಣೆ ಮಾಡ್ತಕ್ಕಂಥ ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಗಳ ವೀಕ್ಷಣೆ ಬಂದ ಪುಟ್ಟ ಹೋದ ಪುಟ್ಟ ಅಂತಕ್ಕಂಥದ್ದಷ್ಟೇ. ಈಗಾಗಲೇ ಕಳೆದ 3 ವರ್ಷದಿಂದ ಪ್ರತಿ ವರ್ಷ ನಿರಂತರ ಅಕಾಲಿಕ ಮಳೆಯಲ್ಲಿ ಬೆಟ್ಟು ಬಿದ್ದಿರ್ತಕ್ಕಂಥ ಮನೆ ಕಳ್ಕೊಂಡಂಥವ್ರಿರ್ಬೋದು, ರೈತರಿರ್ಬೋದು, ಯಾರಿಗೂ ಸರಿಯಾದ ರೀತಿ ಪರಿಹಾರಗಳು ದೊರಕಲಿಲ್ಲ. ಈಗಲೂ 5 ಲಕ್ಷ ಮನೆ ಬಿದ್ದಂತ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. 3 ವರ್ಷದ ಹಣನೇ ಇನ್ನೂ ಬಿಡುಗಡೆ ಮಾಡಿಲ್ಲ, 3 ವರ್ಷದ ಆಗಿರ್ತಕ್ಕಂಥ ಬೆಳೆ ಹಾನಿಗೆ ಹಣ ಕೊಟ್ಟಿಲ್ಲ. ಈ ಸರ್ಕಾರ ಬರೀ ಘೋಷಣೆಗಳಿಗೆ ಸೀಮಿತವಾಗಿರ್ತಕ್ಕಂಥ ಸರ್ಕಾರ ಇದು.
ಇವತ್ತು ಜಿಲ್ಲಾ ಮಂತ್ರಿಗಳಿಗೆ ಜನಸಾಮಾನ್ಯರ ನೋವು ಗೊತ್ತಿಲ್ಲ ಅವರಿಗೆ ಅವರು ಬಹಳ ಆಕಾಶದಲ್ಲಿದ್ದಾರೆ ಜಿಲ್ಲಾ ಮಂತ್ರಿಗಳು ನಾನು ಗೊತ್ತಿದೆ ನನಗೆ ಎಲ್ಲ ಮುಂದಿನ ದಿನಗಳು ಜನವೇ ತೀರ್ಮಾನ ಮಾಡ್ತಾರೆ ಯಾಕೆಂದರೆ ಇವರೆಲ್ಲ ಹಣದ ಮುಖಾಂತರ ನಾವು ಏನು ಬೇಕಾದರೂ ಸಾಧಿಸ್ಬೋದು ಹಣವನ್ನು ಇವತ್ತು ಸಂಪಾದನೆ ಮಾಡಿಟ್ರೆ ಹಣ ಹಂಚಿ ನಾವು ಏನು ಬೇಕಾದರೂ ಪ್ರತಿ ಸಂದರ್ಭದಲ್ಲೂ ಜನರನ್ನ ನಾವು ಕೊಂಡ್ಕೋಬೋದು ಅಂತಕ್ಕಂಥ ಭಾವನೆ ಏನಿದೆ ಬಹುಶಃ ಮುಂದಿನ ಜನರಲ್ ಚುನಾವಣೆಯಲ್ಲಿ ಇದೇ ಜನವೇ ಹಣವನ್ನು ಧಿಕ್ಕರಿಸಿ ಜನಬಲ ದೊಡ್ಡದು ಅಂತಕ್ಕಂಥದ್ದು ಪ್ರೂವ್ ಮಾಡ್ತಾರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಚುನಾವಣೆ ಬಂತು ಅಂದರೆ ಕಾಂಗ್ರೆಸ್ ನಾಯಕರುಗಳಿಗೆ ಜ್ವರ ಶುರುವಾಗುತ್ತೆ ಜೆ ಡಿ ಎಸ್ ಪಕ್ಷ ಜ್ವರ ಅವ್ರ ಚುನಾವಣೆ ಬಂದ ತಕ್ಷಣ ಜೆ ಡಿ ಎಸ್ ಬಿಜೆಪಿ ಜೊತೆ ಒಪ್ಪಂದ ಚುನಾವಣೆ ಮುಗಿದ್ಮೇಲೆ ಬತ್ತ ಹೋಗ್ತಾರೆ ಪದೇ ಪದೇ ಯಾತಕ್ಕೆ ಈ ರೀತಿಯ ಒಂದು ಅಪಪ್ರಚಾರ ಮಾಡ್ತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಈಗ ನಾನು ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಈಗ ನಾವೇನು ಪಕ್ಷದ ಆರು ಕ್ಷೇತ್ರಗಳಲ್ಲಿ ನಾನು ಅಭ್ಯರ್ಥಿ ಹಾಕಿದ್ದೇನೆ ಅಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಲ್ಲವೆ ಬಿಜೆಪಿ ಅಭ್ಯರ್ಥಿಗಳೇ ಇದ್ದಾರೆ ಇವತ್ತು ಕೋಲಾರದಲ್ಲೇ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮತ ಇಲ್ಲದೆ ಇದ್ದರು ಅವ್ರು ಯಾಕೆ ಅಭ್ಯರ್ಥಿ ಹಾಕೊಂಡಿದ್ದಾರೆ ಚುನಾವಣೆಯಲ್ಲಿ ನಮ್ಮನ್ನು ಸೋಲಿಸ್ಬೇಕು ಅಂತ ಅವರು ಒಂದು ಕಡೆ ಇದ್ದಾರೆ ಕಾಂಗ್ರೆಸ್ ಅವರು ಒಂದು ಕಡೆ ಇರ್ತಾರೆ ಇಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಅನ್ನೋದನ್ನ ಅವರೇನು ಹೇಳ್ತಾರೆ ಇವತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿದ್ದಂಥ ಮಂತ್ರಿ ಆಗಿದ್ದಂಥವ್ರನ್ನ ಬಿಜೆಪಿ ಕಳಿಸಿ ಬಿಜೆಪಿ ಅಭ್ಯರ್ಥಿ ಮಾಡಿಸ್ತಾರೆ ಹಾಸನದ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಅವರ ಮಗ ಇವತ್ತು ಕಾಂಗ್ರೆಸ್ನಿಂದ ಬಿಜೆಪಿ ಕಾಂಗ್ರೆಸ್ನಿಂದ ಕೊಡಗಲ್ ಅಭ್ಯರ್ಥಿ ಆಗ್ತಾರೆ ಬಿಜೆಪಿ ವಿರುದ್ಧ ಇಲ್ಲಿ ಅಪ್ಪ ಬಿಜೆಪಿ ಪಾರ್ಟಿ ಮಗ ಕಾಂಗ್ರೆಸ್ ಪಾರ್ಟಿ ಇದು ಏನು ಒಪ್ಪಂದಗಳು ಮಂಡ್ಯದಲ್ಲಿ ಒಬ್ಬ ಸರ್ಕಾರದಲ್ಲಿ ಯಾವ ಮಂತ್ರಿ ಇದ್ದಾರೆ ಮಂತ್ರಿಯ ಪಿಎ ಅವರನ್ನ ತಗೊಂಡೋಗಿ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿದ್ದಾರೆ ಒಪ್ಪಂದ ನಮ್ಮಲ್ಲಾಗಿದೆಯೋ ಒಪ್ಪಂದ ಕಾಂಗ್ರೆಸ್ ಬಿಜೆಪಿಯಲ್ಲಿ ಆಗಿದೆಯೋ ತೀರ್ಮಾನ ಈ ನಾಡಿನ ಜನತೆ ಇವತ್ತು ಈ ರೀತಿಯ ರಾಜಕೀಯದ ಬೆಳವಣಿಗೆ ಏನಿದೆ ನನ್ನ ಪಕ್ಷದ ಬಗ್ಗೆ ಪದೇ ಪದೇ ಚರ್ಚೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಮ್ಮ ಭಾಗದಲ್ಲಾದರೂ ನಮ್ಮನ್ನು ಉಳಿಸಿ ಬೆಳೆಸಿರ್ತಕ್ಕಂಥ ಮೈಸೂರು ಇರ್ಬೋದು ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ತುಮಕೂರು ಇರ್ಬೋದು ಕೋಲಾರ ಜಿಲ್ಲೆ ಇರ್ಬೋದು ಕಳೆದ ಬಾರಿನೂ ಪುಣ್ಯಾತ್ಮರು ಗೆಲ್ಲಿಸ್ಕೊಂಡಿದ್ದಾರೆ ಇಲ್ಲಿ ಮತದಾರರು ಮತ್ತು ರಾಮನಗರ ಬೆಂಗಳೂರು ಗ್ರಾಮ ರಾಮನಗರ ಏನೋ ಒಂದು ಎರಡೂ ಜಿಲ್ಲೆ ಸೇರಿ ಅಲ್ಲಿ ಒಂದು ಅಭ್ಯರ್ಥಿ ಇದೆ ಈ ಆರು ಕ್ಷೇತ್ರದ ಮತದಾರರಲ್ಲಿ ನಾವು ಮನವಿ ಮಾಡೋದು ಕಾಂಗ್ರೆಸ್ ಬಿಜೆಪಿಯ ಈ ಕುತಂತ್ರದ ರಾಜಕಾರಣ ಏನಿದೆ ಅದಕ್ಕೆ ಉತ್ತರವನ್ನು ನನ್ನ ಭಾಗದ ಜನತೆಯಾದರೂ ಇವತ್ತು ಆ ವ್ಯಕ್ತಿಗಳಿಗೆ ಕೊಡೋದ್ರ ಮುಖಾಂತರ ನಮ್ಮ ಪಕ್ಷವನ್ನು ಬಲಪಡಿಸಬೇಕು ಅಂತಕ್ಕಂಥ ಮನವಿ ಮಾಡ್ತೀನಿ.